ಲೇಯರ್ಸ್ ಮಾಡ್ಕೊಂತ ಹೋಗ್ತೀವಲ್ಲ, ಸೇಮ್ ಅದೇ ತರ ನಾವು ಭೂಮಿಯನ್ನ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಆಗಿ ತಗೊಳ್ರಿ, ಕುದಿಸಿದ ಎಗ್ ಇರುತ್ತೆ ಗೊತ್ತಾ, ಬಾಯ್ಲ್ಡ್ ಎಗ್. ಬಾಯ್ಲ್ಡ್ ಎಗ್ ಅನ್ನ ನಾವು ಏನಂತಂದ್ ಹೇಳಿದ್ರೆ ಮೇಲ್ಗಡೆ ತೋಟ ಇರುತ್ತಲ್ಲ ತೊಗಟೆ ಅಂತಂದ್ ಹೇಳ್ತೀವಿ, ಮೇಲ್ಗಡೆ ಬಿಳಿ ಕಲರ್ ಕ್ಯಾಲ್ಸಿಯಂ ಇರುತ್ತಲ್ಲ ಕೋಟು, ಸೊ ಅದನ್ನ ನಾವೇನಂತ ಕರಿಬಹುದು ಅಂದ್ರೆ ಕ್ರಸ್ಟ್ ಅಂತಂದ್ ಕರಿತೀವಿ. ಆಮೇಲೆ ಒಳಗಡೆ ಬಿಳಿದಿರುತ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಂಟಲ್ ಅಂತ ಕರಿತೀವಿ. ಆಮೇಲೆ ಒಳಗಡೆ ಯೆಲ್ಲೋ ಕಲರ್ ಏನಿರುತ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋರ್ ಅಂತ ಕರಿತೀವಿ. ಸೇಮ್ ಭೂಮಿ ತರಾನೇ ಏನಂತಂದ್ ಹೇಳಿದ್ರೆ ಈ ತರ ಕೋಟ್ಸ್ ಗಳನ್ನ ಮಾಡ್ತೀವಿ. ಸೊ ಇವುಗಳನ್ನ ನಾವೇನಂತಂದ್ ಹೇಳಿದ್ರೆ ಲೇಯರ್ಸ್ ಗಳನ್ನ ನಾವು ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಿಂಪಲ್ ಆಗಿ ಮೇಲ್ಗಡೆ ಬರೋದು ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಎಗ್ದು ಎಕ್ಸಾಂಪಲ್ ಹೇಳ್ದ, ಸೊ ಅದು ಕ್ರಸ್ಟ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಒನ್ ಏನ್ ಬರುತ್ತಲ್ಲ ಬಿಳಿ ಕಲರ್ದು, ಅದೇನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಸೊ ಮ್ಯಾಂಟಲ್ ಅಂತಂದ್ ಹೇಳ್ತೀವಿ. ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಅದನ್ನ ನಾವು ಕೋರ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಭೂಮಿಯನ್ನು ಕೂಡ ಹಂಗೆ ಇಮ್ಯಾಜಿನ್ ಮಾಡ್ಕೊಬೇಕು. ಸೊ ಅದ್ರಲ್ಲಿ ಫಸ್ಟ್ ಒನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ಕ್ರಸ್ಟ್ ಅಂತಂದ್ ಹೇಳ್ತೀವಿ. ಸೊ ಕ್ರಸ್ಟ್ ಅಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಭೂಮಿ ಒಳಗಡೆ ಯಾವ ಮೆಟಲ್ಸ್ ಗಳಾಗಿರ್ಬೋದು ಅಥವಾ ಮೂಲ ವಸ್ತುಗಳು ಜಾಸ್ತಿ ಯಾವ ಸಿಗ್ತಾವ ಅಂತ ನೋಡೋಣ. ಫಸ್ಟ್ ಯಾವ್ದಂತಂದ್ ಹೇಳಿದ್ರೆ ಆಕ್ಸಿಜನ್. ಅತಿ ಹೆಚ್ಚು ಯಾವ್ದು ಸಿಗುತ್ತೆ ಅಂತಂದ್ ಹೇಳಿದ್ರೆ ಭೂಮಿಯ ಒಳಗಡೆ ಆಕ್ಸಿಜನ್ ಸಿಗುತ್ತೆ. ಭೂಮಿಯ ಮೇಲೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ದು ಸಿಗುತ್ತೆ, ನೈಟ್ರೋಜನ್ ಸಿಗುತ್ತೆ. ನೆನ್ಪಿಟ್ಟುಕೊಳ್ರಿ ಇನ್ ಪಾಯಿಂಟ್ ನ. ಟೋಟಲ್ ಎಷ್ಟು ಸಿಗುತ್ತೆ ಅಂದ್ರೆ 46.6% ಸಿಗುತ್ತೆ. ಸೊ ಎರಡು ನೆನ್ಪಿಟ್ಕೋಬೇಕು, ಆಕ್ಸಿಜನ್ 46.6% ಸಿಗುತ್ತೆ. ಸೆಕೆಂಡ್ ಒನ್ ಯಾವ್ದು ಸಿಗುತ್ತೆ ಅಂದ್ರೆ ಸಿಲಿಕಾನ್ ಸಿಗುತ್ತೆ, 28% ಸಿಲಿಕಾನ್, SI ಅಂತಂದ ಹೇಳ್ತೀವಿ ಸಿಲಿಕಾನ್. ನಿಮ್ಗೆ ನೇಮ್ ಕೊಡ್ಬೋದು ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಸೊ ಅವುಗಳದ ಫಾರ್ಮುಲಾ ಕೊಡ್ಬೋದು. ಸೊ ಅದಾದ ನಂತರ ಥರ್ಡ್ ನೋಡ್ರಿ ಯಾವ್ದು ಸಿಗುತ್ತೆ ಅಂದ್ರೆ ಅಲ್ಯೂಮಿನಿಯಂ ಸಿಗುತ್ತೆ. ಅಲ್ಯೂಮಿನಿಯಂ AL ಅಂತ ಹೇಳ್ತೀವಿ, 8.3% ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಐರನ್ ಸಿಗುತ್ತೆ, ಫೋರ್ತ್ ಒನ್ FE ಅಂತಂದ್ ಹೇಳ್ತೀವಿ, ಯಾವುದು ಐರನ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಅದರ್ ಸಿಗ್ತಾವ, ಅದ್ರ ಬಗ್ಗೆ ಟೆನ್ಷನ್ ತಗೋಬಿಡ್ರಿ. ಮೇಲ್ಗಡೆದ ಏನಂತಂದ ಹೇಳಿದ್ರೆ ಮೂರನ್ನ ನೆನ್ಪಿಟ್ಕೊಳ್ರಿ. ಸೇಮ್ ಅದೇ ತರ ನೋಡ್ರಿ, ಇದೇನಂತಂದ ಹೇಳಿದ್ರೆ ಭೂಮಿಯ ಒಳಗಡೆ ಆಯ್ತು. ಇನ್ನು ಓಷಿಯನ್ಸ್ ಒಳಗಡೆ, ಸಾಗರದ ಒಳಗಡೆ ಯಾವ ಮೂಲ ವಸ್ತುಗಳು ಜಾಸ್ತಿ ಇರ್ತಾವ? ಸಾಗರದ ನೀರು ಇರುತ್ತಲ್ಲ, ಸಾಗರದ ನೀರು, ಸಮುದ್ರ, ಸೊ ಇವುಗಳಲ್ಲಿ ಜಾಸ್ತಿ ಯಾವ್ದಿರುತ್ತೆ? ಸಾಗರದಲ್ಲಿ ಮೂಲ ವಸ್ತು ಯಾವ್ದಿರುತ್ತೆ ಜಾಸ್ತಿ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವ್ದು ಇರುತ್ತೆ ಅಂದ್ರೆ ಆಕ್ಸಿಜನ್ ಇರುತ್ತೆ. ಫಸ್ಟ್ ಒನ್ ಯಾವುದು? ಆಕ್ಸಿಜನ್ ಜಾಸ್ತಿ ಇರುತ್ತೆ. ಆಮೇಲೆ ಹೈಡ್ರೋಜನ್ ಇರುತ್ತೆ. ಆಮೇಲೆ ಥರ್ಡ್ ಒನ್ ಕ್ಲೋರಿನ್ ಇರುತ್ತೆ. ಆಮೇಲೆ ಸೋಡಿಯಂ ಇರುತ್ತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ಗೆ ಮ್ಯಾಗ್ನೀಸಿಯಂ ಇರುತ್ತೆ. ಅಲ್ಲೂ ಕೂಡ ಏನಂದ್ರೆ ಜಾಸ್ತಿ ಆಕ್ಸಿಜನ್. ಸರ್ ಮತ್ತೆ ಸಾಗರದ ನೀರು, ಸಮುದ್ರದ ನೀರು ಸರ್ ಉಪ್ಪು ಉಪ್ಪಾಗಿರುತ್ತ, ಸಾಲ್ಟ್ ಇರುತ್ತಲ್ಲ, ಅದು ಜಾಸ್ತಿ ಇರಬೇಕಲ್ಲ. ಅದು ಮೂಲ ವಸ್ತು ಅಲ್ಲ, NaCl ಅನ್ನೋದು ಏನಂದ್ರೆ ಮೂಲ ವಸ್ತು ಅಲ್ಲ, ಅದೊಂದು ಸಂಯುಕ್ತ ವಸ್ತು, ಎರಡು ಮೂಲ ವಸ್ತುಗಳು ಸೇರಿದ ನಂತರ ಆಗುತ್ತೆ. ಸೊ ಸಿಂಪಲ್ ಆಗಿ ಮೂಲ ವಸ್ತು ಯಾವ್ದಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಹೇಳ್ತೀವಿ, ನೆನ್ಪಿಟ್ಕೊಡು. ಸೊ ಅಡಿಗೆ ಉಪ್ಪಿಗೆ ನಾವು ರಾಸಾಯನಿಕ ಹೆಸರೇನು? NaCl, ಸೋಡಿಯಂ ಕ್ಲೋರೈಡ್. ಸೊ ನಾವು ಆಕ್ಸಿಜನ್ ಜಾಸ್ತಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಅರ್ತ್ ಲೇಯರ್ಸ್ ಅಲ್ಲಿ ಸೆಕೆಂಡ್ ಒನ್ ಸಿಲಿಕಾನ್ ಅಂತಂದ ಹೇಳ್ತೀವಿ, ಅರ್ತ್ ಕ್ರಸ್ಟ್ ಒಳಗಡೆ. ನೆಕ್ಸ್ಟ್ ನೋಡ್ರಿ ಫಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ನಾವು ಅರ್ತ್ ಕ್ರಸ್ಟ್ ಅಂತಂದ ಹೇಳ್ತೀವಿ. ಮೇಲ್ಗಡೆ ಲೇಯರ್, ಈ ಮೇಲ್ಗಡೆ ಲೇಯರ್ ಏನಿದೆಯಲ್ಲ ಇದು, ಈ ಮೇಲ್ಗಡೆ ಲೇಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರಸ್ಟ್ ಅಂತಂದ ಹೇಳ್ತೀವಿ. ಭೂಮಿಯ ಮೇಲಿನ ಪದರನ, ಈಗ ಎಗ್ಗದ್ದು ವೈಟ್ ಕೋಟ್ ಇರುತ್ತಲ್ಲ ಆ ತರ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಮೇಲ್ಗಡೆ ನೋಡ್ರಿ, ಇದು ಮೇಲ್ಗಡೆ ಭೂಮಿಯ ಒಂದು ಪದರ ಮೇಲ್ಗಡೆದ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಏನಿರ್ತಾವ ಅಂತಂದ ಹೇಳಿದ್ರೆ ಈ ತರ ಪರ್ವತಗಳು ಇರ್ತಾವ. ಆಮೇಲೆ ಈ ಕಡೆ ಏನಿರುತ್ತೆ ಅಂದ್ರೆ ಸಮುದ್ರಗಳು ಇದಾವ, ದೊಡ್ಡ ದೊಡ್ಡ ಮಹಾಸಾಗರಗಳು ಇದಾವ. ಸೊ ಇಲ್ಲೇನ್ ಪರ್ವತಗಳ ಇರುವಂತಹ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಭೂ ಕವಚ ಅಥವಾ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಆಮೇಲೆ ಸಾಗರದ ನೀರು ಐತಲ್ಲ, ಈ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅದ್ರದ್ದು ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ, ಅದನ್ನ ಏನ್ ನಾವೇನಂತ ಕರಿತೀವಿ ಅಂದ್ರೆ ಓಸಿಯಾನಿಕ್ ಕ್ರಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಗರ ಕವಚ ಅಥವಾ ಓಸಿಯಾನಿಕ್ ಕ್ರಸ್ಟ್ ಅಂತ ಕರಿತೀವಿ. ನೋಡ್ರಿ ಟೋಟಲ್ ಕ್ರಸ್ಟ್ ಅಲ್ಲಿ ಟೆಂಪರೇಚರ್ ಎಷ್ಟು ಇರುತ್ತೆ ಅಂದ್ರೆ 100 ರಿಂದ 600 ಡಿಗ್ರಿ ಇರುತ್ತೆ. ಒಳಗಡೆ ಹೋದಂಗೆ ಏನಂದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, 100 ರಿಂದ 600 ಡಿಗ್ರಿ ಇರುತ್ತೆ. ಸೊ ಈ ತರದ್ದು ಡೆಪ್ತ್ ಎಷ್ಟಿರುತ್ತೆ, ಕ್ರಸ್ಟ್ ಎಷ್ಟು ಇರುತ್ತೆ ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಸೊ 15 ರಿಂದ 80 ಕಿಲೋಮೀಟರ್, 15 ರಿಂದ ಏನಂತಂದ ಹೇಳಿದ್ರೆ 80 ಕಿಲೋಮೀಟರ್ ವರೆಗೂ ಏನಿರುತ್ತೆ ಅಂದ್ರೆ ಸೊ ಅದರದ್ದು ಡೆಪ್ತ್ ಇರುತ್ತೆ. ಆಮೇಲೆ ಟೋಟಲ್ ಏನಂತಂದ ಹೇಳಿದ್ರೆ 1% ಆಫ್ ದಿ ಅರ್ಥ್ ಟೋಟಲ್ ವಾಲ್ಯೂಮ್. ಸೊ ಅರ್ಥದ್ದು ಏನ್ ವಾಲ್ಯೂಮ್ ಐತಲ್ಲ, ಅದರಲ್ಲಿ 1% ವಾಲ್ಯೂಮ್ ಎಷ್ಟ ಇದೆ, ಏನೈತಪ್ಪ ಅಂದ್ರೆ ಕ್ರಸ್ಟ್ದ ಐತೆ 1% ವಾಲ್ಯೂಮ್ ಅಂತಂದ ಹೇಳಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ. ಆಮೇಲೆ ಥಿನ್ನೆಸ್ಟ್ ಮತ್ತು ಟಾಪ್ ಮೋಸ್ಟ್ ಲೇಯರ್ ಯಾವುದು ಅರ್ಥದ್ದು ಅಂತಂದ್ ಕೇಳಿದ್ರೆ ನಾವೇನಂತ ಹೇಳ್ತೀವಿ? ಕ್ರಸ್ಟ್ ಅಂತಂದ್ ಹೇಳ್ತೀವಿ. ಕ್ರಸ್ಟ್ ಅಂತಂದ್ ಹೇಳಿದ್ರೆ ಭೂ ಕವಚ ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಅದರಲ್ಲಿ ಫಸ್ಟ್ ಒನ್ ಓಸಿಯಾನಿಕ್ ಕ್ರಸ್ಟ್, ಸಾರಿ ಕಾಂಟಿನೆಂಟಲ್ ಕ್ರಸ್ಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೀವು ನೋಡಿರ್ಬೋದು ಈ ಡಯಾಗ್ರಾಮ್ ಅಲ್ಲಿ ನೋಡ್ರಿ, ಅಥವಾ ಈ ಡಯಾಗ್ರಾಮ್ ಅಲ್ಲಿ ನೋಡ್ರಿ, ಇಲ್ಲಿ ಏನಿದೆ ಅಲ್ಲ ಬೆಟ್ಟ ಗುಡ್ಡಗಳಿದಾವಲ್ಲ, ಸೊ ಇಲ್ಲಿ ಏನು ಬರುತ್ತಲ್ಲ, ಸೊ ಈ ಕವಚವನ್ನ ಅಥವಾ ಈ ಲೇಯರ್ ಏನಿದೆ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಈ ತರ ಅಂದ್ರೆ ಅಲ್ಲಿ ಏನಿರ್ಬೇಕು ಅಂತಂದ ಹೇಳಿದ್ರೆ ಕಾಂಟಿನೆಂಟ್ಸ್ ಇರಬೇಕು, ಪರ್ವತಗಳಿರ್ಬೇಕು, ಸೊ ನೀರು ಇರಬಾರ್ದು, ಸಾಗರಗಳಿರ್ಬಾರ್ದು, ಅದನ್ನ ನಾವು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಯಾವ ಶಿಲೆಗಳಿಂದ ಮಾಡಲ್ಪಟ್ಟೈತೆ ಅಂತಂದ ಹೇಳಿದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಗ್ರಾನೈಟ್ ಶಿಲೆಗಳಿಂದ. ಯಾವ ಶಿಲೆಗಳಿಂದ? ಗ್ರಾನೈಟ್ ಶಿಲೆಗಳಿಂದ ಮಾಡಲ್ಪಟ್ಟೈತೆ. ಆಮೇಲೆ ಇದ್ರದ್ದು ಡೆನ್ಸಿಟಿ ಎಷ್ಟಿದೆ ಅಂತಂದ ಹೇಳಿದ್ರೆ ಕಾಂಟಿನೆಂಟಲ್ ಕ್ರಸ್ಟ್
ಸಾಂದ್ರತೆ ಅಂತಂದು ಹೇಳ್ತೀವಿ 2.7 g/m³ ಅಂತಂದು ಹೇಳ್ತೀವಿ. 2.7 g/m³ ಅಂತಂದು ಹೇಳ್ತೀವಿ, ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂತಂದು ಹೇಳ್ತೀವಿ. 2.7 ಕಾಂಟಿನೆಂಟಲ್ ದು. ಸೊ ಅದಾದ ನಂತರ ನೋಡ್ರಿ, ಇದು ಇಗ್ನಿಸಿಯಸ್ ಆಗಿರ್ಬೋದು, ಸೆಡಿಮೆಂಟರಿ ಆಮೇಲೆ ಮೆಟಾಮಾರ್ಫಿಕ್ ರಾಕ್ಸ್ ಗಳನ್ನ ಹೊಂದಿತ್ತು. ಅಂದ್ರೆ ಅರ್ಥ ಆಗ್ಲಿಲ್ಲ, ಅಗ್ನಿಶಿಲೆಗಳನ್ನ, ರೂಪಾಂತರ ಶಿಲೆಗಳನ್ನ ಮತ್ತು ಕಣಶಿಲೆಗಳನ್ನ ಹೊಂದಿರುತ್ತ. ಆಮೇಲೆ ಇದ್ರ ಥಿಕ್ನೆಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 40 km ಇರುತ್ತೆ. ನಾವು ಎವರೇಜ್ ಆಗಿ 15 ರಿಂದ 80 km ಅಂತ ಹೇಳ್ತೀವಿ. ಸೊ ಇದ್ರದ್ದು ಎವರೇಜ್ ಎಷ್ಟಿರುತ್ತೆ ಅಂದ್ರೆ 40 km, ಮೇ ಬಿ 80 km ಇರ್ಬೋದು, ಪರ್ವತಗಳೆಲ್ಲ ಇದೆ. ಇಷ್ಟು ನೆನ್ಪಿಟ್ಕೊಡ್ರಿ. ಆಮೇಲೆ ಈ ಲೇಯರ್ ಅಲ್ಲಿ, ಭೂಮಿಯ ಲೇಯರ್ ಅಲ್ಲಿ ಸಿಲಿಕಾನು ಮತ್ತು ಅಲ್ಯೂಮಿನಿಯಂ ಜಾಸ್ತಿ ಇರೋದ್ರಿಂದ, ಸಿಲಿಕಾನು ಮತ್ತು ಅಲ್ಯೂಮಿನಿಯಂ ಜಾಸ್ತಿ ಇರೋದ್ರಿಂದ ಈ ಲೇಯರ್ ಅನ್ನ ನಾವೇನಂತ ಕರಿತೀವಿ, ಕಾಂಟಿನೆಂಟಲ್ ಕ್ರಸ್ಟ್ ಅನ್ನ ಸಿಯಾಲ್ ಅಂತ ಕರಿತೀವಿ. ಕೆಲವೊಂದು ಬುಕ್ಸ್ ಗಳಲ್ಲಿ ಮಿಸ್ಟೇಕ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ರಿ, ಸಿಯಾಲ್ ಅಂತ ಕರಿತೀವಿ. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದು ಓಷಿಯಾನಿಕ್ ಕ್ರಸ್ಟ್ ಬರುತ್ತೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಅಂದ್ರೆ ಕ್ರಸ್ಟ್ ಒಳಗಡೆ ಎರಡ್ ಪಾರ್ಟ್, ಸೊ ಒಂದು ಕಾಂಟಿನೆಂಟಲ್ ಕ್ರಸ್ಟ್, ಓಷಿಯಾನಿಕ್ ಕ್ರಸ್ಟ್ ಏನಿರುತ್ತೆ ಅಂದ್ರೆ ಹೇಳಿದ್ರೆ ಫುಲ್ ತೆಗ್ಗಾಗಿರುತ್ತೆ, ನೀರು ತುಂಬಿಕೊಂಡಿರುತ್ತೆ, ಅದಕ್ಕೋಸ್ಕರ ಅದು ಅದ್ರ ಡೆಪ್ತ್ ಕಡಿಮೆ ಇರುತ್ತೆ. ಸೊ ಇದರ ಡೆಪ್ತ್ ಎಷ್ಟು ಇರುತ್ತೆ ಅಂದ್ರೆ 6 km ವರೆಗೂ ಅಷ್ಟೇ ಇರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಹೆಂಗ್ ಫಾರ್ಮೇಶನ್ ಆಯ್ತು ಇವೆಲ್ಲ ಬೇಡ. ಡೈವರ್ಜೆಂಟ್ ಪ್ಲೇಟ್ ಅಂದ್ರೆ, ಸೊ ಒಳಗಡೆ ಲಾವಾ ಹೊರಗಡೆ ಬಂದು ಭೂಮಿಗಳು ಮೂವ್ ಆಗಿ, ಸೊ ಒಂದು ಹೊಸ ಲೇಯರ್ ಫಾರ್ಮೇಶನ್ ಆಗ್ತಿರುತ್ತೆ. ಅದೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಓಷಿಯಾನಿಕ್ ಕ್ರಸ್ಟ್ ಅಥವಾ ಸಾಗರ ಕವಚ ಅಂತಂದು ಹೇಳ್ತೀವಿ. ಇದು ಯಾವ ಶಿಲೆಗಳಿಂದ ಮಾಡಲ್ಪಟ್ಟೈತೆ ಅಂತಂದು ಹೇಳಿದ್ರೆ, ಬಸಾಲ್ಟ್ ಶಿಲೆಗಳಿಂದ. ಯಾವ ಶಿಲೆಗಳಿಂದ? ಬಸಾಲ್ಟ್, ಕಾಂಟಿನೆಂಟಲ್ ಗ್ರಾನೈಟ್, ಇದು ಬಸಾಲ್ಟ್ ಶಿಲೆಗಳಿಂದ. ಇದ್ರದ್ದು ವೇಟ್ ಏನಿರುತ್ತೆ ಅಂದ್ರೆ, ಬಸಾಲ್ಟ್ ಶಿಲೆಗಳದ್ದು ಜಾಸ್ತಿ ಇರುತ್ತೆ, ವೇಟ್ ಜಾಸ್ತಿ ಇರೋದ್ರಿಂದ ಸೊ ಇದ್ರದ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಇದ್ರದ್ದು ಡೆನ್ಸಿಟಿ, ಓಷಿಯಾನಿಕ್ ಕ್ರಸ್ಟ್ದು ಡೆನ್ಸಿಟಿ ಅಥವಾ ಸಾಂದ್ರತೆ ಜಾಸ್ತಿ ಆಗುತ್ತೆ. ಇದು ಕೂಡ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಗಳಿಂದ ಮಾಡಲ್ಪಟ್ಟಿದೆ. ಈ ಲೇಯರ್ ಏನಂತಂದ್ರೆ ಹೇಳಿದ್ರೆ, ಅತಿ ಹೆಚ್ಚು ಯಾವ ಮೂಲ ವಸ್ತುಗಳು ಕಂಡು ಬರ್ತವೆ ಅಂದ್ರೆ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, ಸೀಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಮಾ ಅಂತ ಕರಿತೀವಿ. ನೋಡ್ರಿ, ಫಸ್ಟ್ ಒನ್ ಯಾವ್ದಾಯ್ತು, ನಾವು ಡಿಸ್ಕಷನ್ ಮಾಡಿದ್ವಿ ಕಾಂಟಿನೆಂಟಲ್ ಕ್ರಸ್ಟ್ ಡಿಸ್ಕಷನ್ ಮಾಡಿದ್ವಿ, ಆಮೇಲೆ ಓಷಿಯಾನಿಕ್ ಕ್ರಸ್ಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಬರೋದು ಯಾವ್ದಂದ್ರೆ ಮ್ಯಾಂಟಲ್ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಅಂದ್ರೆ ಮ್ಯಾಂಟಲ್ ಅಂತಂದು ಹೇಳ್ತೀವಿ. ಇದನ್ನು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಹೇಳಿದ್ರೆ, ಎರಡು ಭಾಗಗಳನ್ನಾಗಿ ಮಾಡ್ತೀವಿ ಮ್ಯಾಂಟಲ್ ಅನ್ನ. ಸೊ ಮ್ಯಾಂಟಲ್ ನ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಮೇಲ್ಗಡೆ ಒನ್ ಯಾವ್ದನ್ನ ಕರಿತೀವಿ? ಅಸ್ತೆನೋಸ್ಪಿಯರ್ ಅಂತ ಕರಿತೀವಿ. ಕೆಳಗಡೆದನ್ನ ನಾವೇನಂತ ಕರಿತೀವಿ? ಮೆಸೋಸ್ಪಿಯರ್ ಅಂತಂದು ಕರಿತೀವಿ. ಮೇಲ್ಗಡೆದು ಅಸ್ತೆನೋಸ್ಪಿಯರ್, ಕೆಳಗಡೆದು ಯಾವ್ದಂತಂದ ಹೇಳಿದ್ರೆ ಮೆಸೋಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ, ಭೂಮಿಯ ಒಳಗಡೆ ಹೋದಂಗೆ ಏನಂದ್ರೆ ಟೆಂಪರೇಚರ್ ಹೆವಿ ಜಾಸ್ತಿ ಆಗಿಬಿಡುತ್ತೆ. 1000 °C ಗಂಟ್ರೆ ಟೆಂಪರೇಚರ್ ಜಾಸ್ತಿ ಆಗತ್ತ. ಅಲ್ಲಿರೋ ಕಲ್ಲುಗಳು ಏನಾಗ್ತಾವ ಅಂತಂದು ಹೇಳಿದ್ರೆ, ಕರಿಗ್ಬಿಟ್ಟು, ಆ ಟೆಂಪರೇಚರ್ ಕರಿಗ್ಬಿಟ್ಟು ಶಿಲಾಪಾಕ ಆಗತ್ತೆ. ಹೆಂಗ್ ನಾವು ಇದು ಮಾಡ್ತೀವಲ್ಲ, ಸ್ವೀಟ್ ಮಾಡ್ತೀವಲ್ಲ, ಜಾಮೂನ್ ಮಾಡಕ್ಕೆ ಪಾಕ್ ಪಾಕ್ ರೆಡಿ ಮಾಡ್ತೀವಲ್ಲ, ಸೇಮ್ ಅದೇ ತರ ಕಲ್ಲುಗಳು ಕರಿಗ್ಬಿಟ್ಟು ಶಿಲಾಪಾಕ ಆಗತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಒಳಗಡೆ ಮ್ಯಾಗ್ಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತೀವಿ. ಅದು ಹೊರಗಡೆ ಎಲ್ಲಾದ್ರೂ ಬಂದ್ಬಿಟ್ರೆ ಬಿರುಕಿನಿಂದ, ಅದನ್ನ ನಾವು ಜ್ವಾಲಾಮುಖಿ ಅಂತ ಕರಿತೀವಿ, ಅದು ಲಾವಾ ಅಂತ ಕರಿತೀವಿ. ನೆನ್ಪಿಡ್ಕೊಡ್ರಿ ಇಷ್ಟು ಪಾಯಿಂಟ್ಸ್ ಗಳನ್ನ. ಸೊ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ನೋಡ್ರಿ, ಮೇಲ್ಗಡೆ ಒಂದು ನಾವು ಏನ್ ಡಿಸ್ಕಷನ್ ಮಾಡಿದ್ವಿ? ಕ್ರಸ್ಟ್ ಅಂತ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ರಸ್ಟ್ ಅಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್, ಅದಾದ ನಂತರ ಓಷಿಯಾನಿಕ್ ಕ್ರಸ್ಟ್ ಅಂತಂದು ಹೇಳಿದ್ವಿ. ಆಮೇಲೆ ಮ್ಯಾಂಟಲ್ ಡಿಸ್ಕಷನ್ ಮಾಡಿದ್ವಿ. ಮ್ಯಾಂಟಲ್ ಅಲ್ಲಿ ಮೇಲ್ಗಡೆದು ಅಸ್ತೆನೋಸ್ಪಿಯರ್, ಕೆಳಗಡೆದು ಮಿಸೋಸ್ಪಿಯರ್. ಈ ಅಸ್ತೆನೋಸ್ಪಿಯರ್ ದಲ್ಲಿ ಎಲ್ಲಾ ಶಿಲೆಗಳು ಏನಿರ್ತಾವ ಅಂದ್ರೆ ಪಾಕದ ರೂಪದಲ್ಲಿ, ಅಂದ್ರೆ ಎಲ್ಲಾ ಕರಿಗ್ ಬಿಟ್ಟಿರ್ತಾವ. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಗ್ಮಾ ಅಂತ ಕರಿತೀವಿ. ಈ ಮೂರು ಲೇಯರ್ಸ್ ಗಳನ್ನ, ಕ್ರಸ್ಟ್ ಮತ್ತು ಅಸ್ತೆನೋಸ್ಪಿಯರ್ ಅನ್ನ ಸೇರ್ಬಿಟ್ಟು ನಾವೇನಂತ ಕರಿತೀವಿ ಅಂದ್ರೆ ಲೀಥೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೀಥೋಸ್ಪಿಯರ್. ಕೇಳಿದಾರೆ, ಲೀಥೋಸ್ಪಿಯರ್ ಅಂದ್ರೆ ಏನು? ಕ್ರಸ್ಟ್ ಮತ್ತು ಅಸ್ತೆನೋಸ್ಪಿಯರ್ ಅನ್ನ, ಮ್ಯಾಂಟಲ್ ಅಂತಲ್ಲ. ಮ್ಯಾಂಟಲ್ ಅಂತಂದ ಹೇಳಿದ್ರೆ ಎರಡು ಪಾರ್ಟ್, ಅಸ್ತೆನೋಸ್ಪಿಯರ್ ಮತ್ತು ಇದು ಅಸ್ತೆನೋಸ್ಪಿಯರ್, ಇದು ಮಿಸೋಸ್ಪಿಯರ್. ಈ ಅಸ್ತೆನೋಸ್ಪಿಯರ್ ಮತ್ತು ಮೇಲ್ಗಡೆ ಇರೋ ಕ್ರಸ್ಟ್ ನ ಸೇರ್ಬಿಟ್ಟು ನಾವು ಲೀಥೋಸ್ಪಿಯರ್ ಅಂತ ಕರಿತೀವಿ. ಇಲ್ಲಿಯೂ ಕೂಡ ಏನಂತ ಹೇಳಿದ್ರೆ ಐರನ್, ಮ್ಯಾಗ್ನೀಷಿಯಂ, ಸಿಲಿಕಾನ್, ಆಕ್ಸಿಜನ್ ಎಲ್ಲ ಏನಿರ್ತಾವ ಅಂದ್ರೆ ಜಾಸ್ತಿ ಇರ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಅಸ್ತೆನೋಸ್ಪಿಯರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಯಾವ್ದಿರುತ್ತೆ ಅಂದ್ರೆ ಅಸ್ತೆನೋಸ್ಪಿಯರ್ ಅಂತಂದು ಹೇಳ್ತೀವಿ. ಮ್ಯಾಂಟಲ್ ಅಲ್ಲಿ ಅಸ್ತೆನೋಸ್ಪಿಯರ್ ಫಸ್ಟ್ ಒನ್ ಏನಿದೆ ಅಲ್ಲ, ಇದನ್ನ ನಾವೇನಂತ ಕರಿತೀವಿ? ಅಸ್ತೆನೋಸ್ಪಿಯರ್ ಅಥವಾ ಅಪ್ಪರ್ ಮ್ಯಾಂಟಲ್ ಅಂತಂದು ಹೇಳ್ತೀವಿ. ಸೊ ಇಲ್ಲೇನಿರುತ್ತೆ ಅಂದ್ರೆ ಎಲ್ಲಾ ಶಿಲೆಗಳು ಫ್ಲೂಯಿಡ್ ರೂಪದಲ್ಲಿ, ಶಿಲಾಪಾಕದ ರೂಪದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಭೂಮಿ ಏನಿರುತ್ತೆ ಅಂದ್ರೆ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಅದ್ರ ಮೇಲೆ. ಈಗ ಹೆಂಗ್ ನಾವು ಕೆಸರ್ ಕೆಸರ್ ಇದ್ರೆ ನಾವು ನಡ್ಯಾಕ್ ಹೋದ್ರೆ ಜಾರ್ತಿವಲ್ಲ, ಸ್ಲಿಪ್ಪರಿ ಆಗ್ತಿವಲ್ಲ, ಆ ತರ ಭೂಮಿ ಕೂಡ ಏನಾಗ್ತಿದೆ ಅಂದ್ರೆ ಸ್ಲಿಪ್ಪರಿ ಆಗ್ತಿರ್ತದೆ. ಇದನ್ನ ನೆನ್ಪಿಟ್ಕೊಳ್ರಿ. ಇದರಿಂದ ಆಗೋದ್ರಿಂದ ಜ್ವಾಲಾಮುಖಿಗಳು, ಅದಾದ ನಂತರ ನೆಕ್ಸ್ಟ್ ಭೂಕಂಪಗಳೆಲ್ಲ ಉಂಟಾಗ್ತಾವ. ಅದಾದ ನಂತರ ನೆಕ್ಸ್ಟ್ ಒಂದು ಕೆಳಗಡೆ ಒಂದು ಏನಂತ ಕರಿತೀವಿ, ಇದನ್ನ ನಾವೇನಂತ ಕರಿತೀವಿ? ಮೀಸೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಸೋಸ್ಪಿಯರ್ ಅಂತ ಕರಿತೀವಿ. ಸೊ ಇನ್ನರ್ ಮೋಸ್ಟ್ ಮ್ಯಾಂಟಲ್ ಅಂತ ಕರಿತೀವಿ, ಅಥವಾ ಇನ್ ಲೋವರ್ ಮ್ಯಾಂಟಲ್ ಅಂತ ಕರಿತೀವಿ. ಇದ್ರ ಟೆಂಪರೇಚರ್ ಏನಿರುತ್ತೆ ಅಂತಂದ ಹೇಳಿದ್ರೆ ಜಾಸ್ತಿ ಇರುತ್ತೆ, ಆಮೇಲೆ ಪ್ರೆಷರ್ ಕೂಡ ಇದ್ದದ್ದು ಜಾಸ್ತಿ ಇರುತ್ತೆ. ಆಮೇಲೆ ಇಲ್ಲಿ
ಅತಿ ಹೆಚ್ಚು ಯಾವ ಯಾವ ಮೂಲ ವಸ್ತುಗಳು ಇದಾವೆ ಅಂತಂದು ಹೇಳಿದ್ರೆ, ಮ್ಯಾಂಟಲ್ ಒಳಗಡೆ ಟೋಟಲ್ ಎಲ್ಲ ಸೇರಿ ಮ್ಯಾಂಟಲ್ ಒಳಗಡೆ ಮ್ಯಾಗ್ನೇಶಿಯಂ ಮತ್ತು ಐರನ್. ಮ್ಯಾಗ್ನೇಶಿಯಂ ಎಂ ಎ ಅಂತ ಕರಿತೀವಿ, ಮ್ಯಾಗ್ನೇಶಿಯಂ ಅನ್ನು ನಾವೇನಂತ ಕರಿತೀವಿ, ಎಂ ಎ ಅಂತ ಕರಿತೀವಿ. ಐರನ್ ಅನ್ನು ನಾವು ಎಫ್ ಇ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಲೇಯರ್ ಅನ್ನು ನಾವೇನಂತ ಕರಿತೀವಿ, ಮ್ಯಾಫೆ ಅಂತ ಕರಿತೀವಿ. ಯಂಗ್ ಸಿಯಾಲು ಮತ್ತು ಸೀಮಾ ಅಂತ ಕರೆದ್ರಲ್ಲ, ಮ್ಯಾಂಟಲ್ ಅನ್ನು ನಾವೇನಂತ ಕರಿತೀವಿ, ಮ್ಯಾಫೆ ಅಂತ ಕರಿತೀವಿ. ಸೊ ಅದಾದ ನಂತರ ನೋಡ್ರಿ ಲಾಸ್ಟ್ ಒನ್ ಲೇಯರ್ ಬರುತ್ತಾ, ದ ಕೋರ್ ಅಂತಂದು ಹೇಳ್ತೀವಿ, ಕೋರ್ ಕೇಂದ್ರ ವಲಯ ಅಂತಂದು ಹೇಳ್ತೀವಿ. ಸೊ ಫಸ್ಟ್ ಒನ್ ಕ್ರಸ್ಟ್ ಆಯ್ತು, ಕ್ರಸ್ಟ್ ಅಲ್ಲಿ ಎರಡು ಪಾರ್ಟ್, ಒಂದ್ಯಾವುದು ಕಾಂಟಿನೆಂಟಲ್ ಕ್ರಸ್ಟ್, ಇನ್ನೊಂದು ಓಸಿಯಾನಿಕ್ ಕ್ರಸ್ಟ್. ಆಮೇಲೆ ನೆಕ್ಸ್ಟ್ ಒಂದು ಬರುತ್ತಾ ಮ್ಯಾಂಟಲ್, ಮ್ಯಾಂಟಲ್ ಅಲ್ಲಿ ಎರಡು ಪಾರ್ಟ್, ಮೇಲ್ಗಡೆ ಪಾರ್ಟ್ ಯಾವುದು ಅಸ್ತೆನೋಸ್ಪಿಯರು, ಕೆಳಗಡೆ ಪಾರ್ಟ್ ಯಾವುದು ಮೆಸೋಸ್ಪಿಯರ್. ಆಮೇಲೆ ನೆಕ್ಸ್ಟ್ ಒಂದು ಬರುತ್ತಾ ಕೋರ್. ಸೊ ಒಂದ್ ಯಾವುದು ಇನ್ನರ್ ಕೋರ್, ಇನ್ನೊಂದು ಔಟರ್ ಕೋರ್ ಅಂತಂದು ಹೇಳ್ತೀವಿ. ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡೋಣ. ಸೊ ಇತರದ್ದು ಎಷ್ಟು ಇರುತ್ತೆ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ. ಸೊ ಫಸ್ಟ್ ಇದರ ಭೂಮಿಯ ಸೆಕ್ಷನ್ ಅಂತ ತಗೊಳ್ರಿ, ಇದು ಭೂಮಿ. ಇದು ಟೋಟಲ್ ಆಗಿ ಏನಂತಂದು ಹೇಳಿದ್ರೆ ಇದು ಭೂಮಿ, ರೌಂಡ್ ಶೇಪ್ ಇದೆ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ಮೇಲ್ಗಡೆ ವರೆಗೂ ಏನಂತಂದ್ರೆ ಅಪ್ ಟು 80 ಕಿಲೋಮೀಟರ್ ವರೆಗೂ ಕ್ರಸ್ಟ್ ಇರುತ್ತೆ. ಅದಾದ ನಂತರ 2009 ಕಿಲೋಮೀಟರ್ ವರೆಗೂ, 2009 ಕಿಲೋಮೀಟರ್ ವರೆಗೂ ಮ್ಯಾಂಟಲ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಇರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಕೇಂದ್ರ ವಲಯ ಅಥವಾ ಕೋರ್ ಅಂತಂದು ಕರಿತೀವಿ. 6,371 ಕಿಲೋಮೀಟರ್ ವರೆಗೂ ಇರುತ್ತೆ. ಎಷ್ಟು? 6,371 ಕಿಲೋಮೀಟರ್ ವರೆಗೂ ಇರುತ್ತೆ. ಸೊ ಅದರಲ್ಲಿ ಎರಡು ಪಾರ್ಟ್ಸ್ ಇರ್ತಾವ, ಮೇಲ್ಗಡೆದು ಔಟರ್ ಕೋರ್, ಒಳಗಡೆದು ಫುಲ್ ಒಳಗಡೆದು ಏನಂತ ಕರಿತೀವಿ, ಇನ್ನರ್ ಕೋರ್ ಅಂತ ಕರಿತೀವಿ. ಫಸ್ಟ್ ಒನ್ ನಾವು ಡಿಸ್ಕಷನ್ ಮಾಡೋಣ, ಔಟರ್ ಕೋರ್ ಇಲ್ಲಿದೆ ನೋಡ್ರಿ, ಔಟರ್ ಕೋರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಔಟರ್ ಕೋರ್. ಸೊ ಈ ಔಟರ್ ಕೋರ್ ಏನಂತಂದು ಹೇಳಿದ್ರೆ ಹೊರ ಕೇಂದ್ರಗೋಳ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಈಗ ಹೆಂಗ ಇಲ್ಲಿದೆ ನೋಡ್ರಿ ಅಸ್ತೆನೋಸ್ಪಿಯರ್ ಒಳಗಡೆ ಈಗ ಹೆಂಗ್ ಶಿಲಾಪಕ ಇತ್ತಲ್ಲ, ಸೇಮ್ ಅದೇ ತರ ಔಟರ್ ಕೋರ್ ಅಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಇಲ್ಲಿರೋ ಶಿಲೆಗಳು ಏನಿರ್ತಾವ ಅಂದ್ರೆ ದ್ರವ ರೂಪದಲ್ಲಿ ಇರ್ತಾವ, ಲಿಟಲ್ ಬಿಟ್ ದ್ರವ ರೂಪದಲ್ಲಿ ಇರ್ತಾವ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅದಾದ ನಂತರ ಅದಕ್ಕೋಸ್ಕರ ಏನಾಗತ್ತೆ ಅಂತಂದು ಹೇಳಿದ್ರೆ ಇಲ್ಲಿ ಎಲ್ಲಾ ಶಿಲೆಗಳು ಸಮೀಪ ಇರೋದ್ರಿಂದ, ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಎಲ್ಲಾ ದ್ರವ ಏನಂತಂದು ಹೇಳಿದ್ರೆ ಸ್ಪೀಡ್ ಆಗಿ ತಿರುಗ್ತಾ ಇರುತ್ತೆ, ಅದನ್ನ ನಾವು ಕರೆಂಟ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಅದಕ್ಕೋಸ್ಕರ ಅಲ್ಲಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ರಚನೆ ಆಗಿರುತ್ತೆ. ಫುಲ್ ಡೀಟೇಲ್ ಆಗಿ ಬೇಡ, ಇಷ್ಟ ನೆನ್ಪಿಟ್ಕೊಳ್ರಿ, ಲಿಕ್ವಿಡ್ ರೂಪದಲ್ಲಿ ಐತೆ. ಎಸ್, ನೆನ್ಪಿಟ್ಕೊಂಡ್ರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಒಳಗಡೆ ಯಾವ್ದು ಬರುತ್ತೆ ಅಂದ್ರೆ ಇನ್ನರ್ ಕೋರ್ ಅಂತ ಬರ್ತೀವಿ. ಒಳ ಕೇಂದ್ರಗೋಳ ಇದು ಘನ ರೂಪದಲ್ಲಿ ಐತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಐತೆ. ಯಾವ ರೂಪದಲ್ಲಿ ಐತೆ? ಸಾಲಿಡ್ ರೂಪದಲ್ಲಿ ಐತೆ. ಆಮೇಲೆ ಇಲ್ಲಿ ಟೆಂಪರೇಚರ್ ನೋಡ್ರಿ ಅಂತಂದ ಹೇಳಿದ್ರೆ 5,400 ಡಿಗ್ರಿ ವರೆಗೂ, ಅಂದ್ರೆ 4,000 ರಿಂದ 5,400 ಡಿಗ್ರಿ ವರೆಗೂ ಏನಿರುತ್ತೆ ಅಂದ್ರೆ ಟೆಂಪರೇಚರ್ ಇರುತ್ತೆ. ಈ ಎರಡೂ ಲೇಯರ್ ಒಳಗಡೆ ಎರಡು ಏನಂತಂದ ಹೇಳಿದ್ರೆ ಮೂಲ ವಸ್ತುಗಳು ಜಾಸ್ತಿ ಇರ್ತಾವ, ಒಂದು ನಿಕ್ಕೆಲ್ಲು, ಇನ್ನೊಂದು ಐರನ್ನು. ಸೊ ಒಂದ್ಯಾವುದು ನಿಕ್ಕೆಲ್ಲು, ಆಮೇಲೆ ಐರನ್ನು. ಅದಕ್ಕೋಸ್ಕರ ಈ ವಲಯವನ್ನು ನಾವೇನಂತ ಕರಿತೀವಿ, ನೀಫೆ ಅಥವಾ ನೈಫ್ ಅಂತ ಕರಿತೀವಿ. ನೀಫೆ ಅಂತ ಕರಿತೀವಿ, ಸಿಂಪಲ್ ಆಗಿ ಏನಂತ ಕರಿತೀವಿ, ನೀಫೆ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಹಾ, ಸೊ ಅದೇ ತರ ನೋಡ್ರಿ, ಈಗ ಹೆಂಗ ನಾವು ಅಟ್ಮಾಸ್ಫಿಯರ್ ಅಂತ ಬಂದಾಗ ನಾವು ವಿಶ್ರಾಮ ವಲಯ ಅಥವಾ ವಿರಾಮ ವಲಯ ಅಂತ ಕರಿತೀವಲ್ಲ, ಸೇಮ್ ಅದೇ ತರ ಈಗ ನೀವು ಹೇಳ್ಬೋದು. ಇವಾಗ ಒಂದ್ ಚೀಲದಲ್ಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ, ಕೆಳಗಡೆ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಮೆಕ್ಕೆಜೋಳವನ್ನ ತುಂಬತೀವಿ. ಮೆಕ್ಕೆಜೋಳ ಅಂತಂದ ಹೇಳಿದ್ರೆ ಗೋವಿನ ಜೋಳ ಅಥವಾ ಗೊಂಜಾಳ ಅಂತಂದು ಹೇಳ್ತೀವಿ ನೋಡಿ. ಅದ್ರ ಮೇಲ್ಗಡೆ ಏನ್ ಮಾಡ್ತೀವಿ ಅಂದ್ರೆ ಹತ್ತಿಯನ್ನ ತುಂಬತೀವಿ. ಈ ಎರಡುದ್ರದ್ದು ಮೀಟಿಂಗ್ ವಲಯ ಐತಲ್ಲ, ಅವು ಎರಡು ಬಂದ್ ಸೇರ್ತಾವಲ್ಲ, ಆ ವಲಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಕಂಟಿನ್ಯೂ ಅಂದ್ರೆ ಆ ಲೇಯರ್ ಕಂಟಿನ್ಯೂ ಆಗ್ಬೇಕಿತ್ತು, ಹತ್ತಿ ಲೇಯರ್ ಏನಂತಂದ ಹೇಳಿದ್ರೆ ಕಂಟಿನ್ಯೂ ಆಗ್ಬಿತ್ತು, ಅಲ್ಲಿ ಡಿಸ್ಕಂಟಿನ್ಯೂ ಆಯ್ತು. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಏನಿದೆ? ಮೆಕ್ಕೆಜೋಳ ಆಯ್ತು ಅಂತಂದು ಹೇಳ್ತೀವಿ. ಸೇಮ್ ಅದೇ ತರ ಡಿಸ್ಕಂಟಿನ್ಯೂಟಿಗಳು ಕಂಡು ಬರ್ತಾವ, ಅವು ಯಾವ್ಯಾವ ಅಂತಂದು ಕೇಳ್ತಾರೆ, ಅವುಗಳನ್ನ ನಾವು ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಬರುತ್ತೆ ಕೋರ್ನಾರ್ಡ್ ಅಥವಾ ಕೋನಾರ್ಡ್ ಡಿಸ್ಕಂಟಿನ್ಯೂಟಿ ಅಂತ ಬರುತ್ತೆ. ಕೋನಾರ್ಡ್ ಡಿಸ್ಕಂಟಿನ್ಯೂಟಿ ಬರ್ಕೊಂಬಿಡ್ರಿ, ಕೋನಾರ್ಡ್ ಡಿಸ್ಕಂಟಿನ್ಯೂಟಿ ಅಂತಂದ್ ಬರುತ್ತೆ. ಇದು ಯಾವ್ಯಾವ್ದ್ರ ನಡುವೆ ಅಂತಂದು ಹೇಳಿದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಿಯಾನಿಕ್ ಕ್ರಸ್ಟ್ ಗಳ ನಡುವೆ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಿಯಾನಿಕ್ ಕ್ರಸ್ಟ್ ಗಳ ನಡುವೆ ಕೋರ್ನಾಡ್ ಕಂಡು ಬರುತ್ತೆ. ಆಮೇಲೆ ಮೋಹೋ ವಲಯ ಅಂತಂದು ಬರುತ್ತೆ. ಇಲ್ಲಿ ನೋಡ್ರಿ, ಮೋಹೋ ವಲಯ ಐತೆ. ಈ ಮೋಹೋ ವಲಯ ಅಥವಾ ಮೋಹೋ ಡಿಸ್ಕಂಟಿನ್ಯೂಟಿ ಯಾವ್ಯಾವ್ದ್ರ ನಡುವೆ ಕಂಡು ಬರುತ್ತೆ ಅಂದ್ರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಗಳ ನಡುವೆ ಕಂಡು ಬರುತ್ತೆ. ಕ್ರಸ್ಟ್ ಮತ್ತು ಮ್ಯಾಂಟಲ್ ಗಳ ನಡುವೆ ಯಾವ ಡಿಸ್ಕಂಟಿನ್ಯೂಟಿ ಕಂಡು ಬರುತ್ತೆ ಅಂದ್ರೆ ಮೋಹೋ ಡಿಸ್ಕಂಟಿನ್ಯೂಟಿ ಕಂಡು ಬರುತ್ತೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಮ್ಯಾಂಟಲ್ ಮತ್ತು ಮ್ಯಾಂಟಲ್ ಮೇಲ್ಗಡೆದು ಮ್ಯಾಂಟಲ್, ಅದಾದ ನಂತರ ಕೆಳಗಡೆದು ಕೋರ್. ಮ್ಯಾಂಟಲ್ ಮತ್ತು ಕೇಂದ್ರ ವಲಯದ ನಡುವೆ ಒಂದು ಡಿಸ್ಕಂಟಿನ್ಯೂಟಿ ಕಂಡು ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ? ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಮೇನ್ ಯಾವುದು? ಕ್ರಸ್ಟ್ ಮತ್ತು ಮ್ಯಾಂಟಲ್ ಗಳ ನಡುವೆ ಮೋಹೋ ಡಿಸ್ಕಂಟಿನ್ಯೂಟಿ. ಯಾವುದು? ಮೋಹೋ ಡಿಸ್ಕಂಟಿನ್ಯೂಟಿ. ಮ್ಯಾಂಟಲ್ ಮತ್ತು ಕೋರ್ ಗಳ ನಡುವೆ ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಕ್ರಸ್ಟ್ ಒಳಗಡೆ ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಿಯಾನಿಕ್ ಕ್ರಸ್ಟ್ ನಡುವೆ ಕೋನಾರ್ಡ್ ಡಿಸ್ಕಂಟಿನ್ಯೂಟಿ ಅಂತಂದು ಹೇಳ್ತೀವಿ. ಅದೇ ತರ ನೋಡ್ರಿ, ಅಸ್ತೆನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ನಡುವೆ ಒಂದು ಡಿಸ್ಕಂಟಿನ್ಯೂಟಿ ಬರುತ್ತೆ, ಅದನ್ನ
ರೆಪಿಟ್ಟಿ ಅಂತಂದು ಕರಿತೀವಿ. ಅಸ್ತೆನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ನಡುವೆ ಕಂಡುಬರುವ ಡಿಸ್ಕಂಟಿನ್ಯೂಯನ್ನ ರೆಪಿಟ್ಟಿ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಗಳ ನಡುವೆ ಒಂದು ಡಿಸ್ಕಂಟಿನ್ಯೂಟಿ ಕಂಡು ಬರುತ್ತೆ, ಅದನ್ನು ಲೆಹಮನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಲೆಹಮನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ಇದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಡೈರೆಕ್ಟ್ ಆಗಿ ಕ್ವೆಶನ್ಸ್ ಗಳನ್ನ ಕೇಳ್ತಾರೆ. ಸೊ ನೋಟ್ಸ್ ಮಾಡಿಟ್ಕೊಂಡ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.